ಎಸ್ಡಿಪಿಐ ಕೇವಲ ಈ ದೇಶದ ಶೋಷಿತರ ಪರವಾಗಿ ಮಾತ್ರ ಕೆಲಸ ಮಾಡ್ತಾ ಇದೆ. ಆದ್ರೆ ಅದೇ ಬೇರೆ ಬೇರೆ ಪಕ್ಷಗಳು ಎಸ್ಡಿಪಿಐ ಅಲ್ಲ, ಈ ದೇಶದಲ್ಲಿ ಕೇವಲ ನೀನೊಬ್ಬ ಮುಸಲ್ಮಾನ ಅನ್ನೋ ಕಾರಣಕ್ಕೆ ನಿಮ್ಮ ಮೇಲೆ ಹಲ್ಲೆ ಮಾಡ್ತಾರೆ. ಬೇರೆ ಕಾರಣಗಳೇ ಬೇಕಾಗಿಲ್ಲ. ನೀವ್ ಯಾರ ಮೇಲೆ ದಾಳಿ ಮಾಡಬೇಕಾಗಿಲ್ಲ, ತಪ್ಪು ಮಾಡಬೇಕಾಗಿಲ್ಲ, ಬೈಬೇಕಾಗಿಲ್ಲ, ಹೊಡೆದಾಟ ಮಾಡಬೇಕಾಗಿಲ್ಲ. ಕೇವಲ ನೀವು ಮುಸಲ್ಮಾನ, ಟೋಪಿ ಹಾಕಿದ್ದೀರಿ, ಗಡ್ಡ ಬಿಟ್ಟಿದ್ದೀರಿ ಅಂತ ನಿಮ್ಮನ್ನ ಹೊಡಿತಾರೆ. ಇವತ್ತಿಗೂ ಕೂಡ ಆ ಘಟನೆ ನಡೀತಾ ಇದೆ. ಕೇವಲ ನೀನೊಬ್ಬ ದಲಿತ, ನೀನೊಬ್ಬ ಅಸ್ಪೃಶ್ಯ ಸಮುದಾಯದವನು ಅನ್ನೋ ಕಾರಣಕ್ಕೆ ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ತಾ ಇದಾವೆ, ಇವತ್ತಿಗೂ ನಡೀತಾ ಇದೆ. ಇದು ಒಂದೇ ಒಂದು ತಿಂಗಳಲ್ಲಿ ಸುಮಾರು 3-4 ದಲಿತರ ಕಗ್ಗಲೆಗಳಾಗಿದ್ದಾವೆ ಇಲ್ಲಿ. ಈ ವರ್ಷದ ಎಲ್ಲ ಹಿಸ್ಟ್ರಿಗಳನ್ನ ತೆಗೆದು ನೋಡಿದ್ರೆ ಕೇವಲ ಮುಸಲ್ಮಾನ ಮತ್ತು ದಲಿತ ಅನ್ನೋ ಕಾರಣಕ್ಕೆ ಕೊಲೆ ಮಾಡ ಅಂತ ಎಲ್ಲಾ ಸಂದರ್ಭದಲ್ಲೂ ಕೂಡ ನ್ಯಾಯಕ್ಕಾಗಿ ಆಗ್ರಹಿಸಿ ಕೊಲೆಗಳ ವಿರುದ್ಧ ಧ್ವನಿ ಎತ್ತಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂತ ಯಾವ್ದಾದ್ರು ಒಂದೇ ಒಂದು ಪಕ್ಷ ಕರ್ನಾಟಕದ ಈ ದೇಶದಲ್ಲಿದ್ರೆ ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ. ಧರ್ಮಸ್ಥಳದಲ್ಲಿ ದಿನೇಶ ಅನ್ನುವಂತ ಒಬ್ಬ ದಲಿತ ಸಮುದಾಯದ ಯುವಕನನ್ನ ಬಜರಂಗದಳದ ಒಬ್ಬ